ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನಲ್ ಇವತ್ತು ದಿಢೀರಾಗಿ ಒಂದು ಐದು ನಿಮಿಷದೊಳಗಡೆ ಟೊಮ್ಯಾಟೊ ಸಾಂಬಾರ್ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಟೊಮೆಟೊ ಸಾರು ಮಾಡೋದಕ್ಕೆ ಮೊದಲಿಗೆ ಒಂದು ಮೂರು ಟೊಮೆಟೊನ ಒಂದು ಸ್ವಲ್ಪ ದಪ್ಪದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದನ್ನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕು ನೋಡಿ ಈ ಸೈಜನ್ನು ಒಂದು ಮೂರು ಟೊಮ್ಯಾಟೊ ಯೂಸ್ ಮಾಡಿದ್ದೀನಿ ಇದು ಜಾಮ್ ಟೊಮ್ಯಾಟೊ ಈ ಕಟ್ ಮಾಡಿರೋ ಪೀಸಸ್ನ ಕುಕ್ಕರ್ಗೆ ಗೆ ಹಾಕೋತಾ ಜಾಮ್ ಟೊಮೆಟೊ ಆಗಿರೋದ್ರಿಂದ ಇದಕ್ಕೆ ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಹುಣಸೆ ಸಹ ಸೇರಿಸ್ತಾ ಇದೀನಿ ಹುಳಿ ಟೊಮೆಟೊ ಯೂಸ್ ಮಾಡಿದ್ರೆ ಹುಣಸೆ ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ಒಂದು ದೊಡ್ಡ ಲೋಟ ಆಗುವಷ್ಟು ನೀರನ್ನು ಹಾಕಿ ಇದನ್ನ ಒಂದೇ ಒಂದು ವಿಜಲ್ ಬೇಯಿಸ್ಕೊಳ್ಳಿ ಟೊಮೆಟೊ ಬೇಗನೆ ಬೆಂದೋಗುತ್ತೆ ಬೇಯಿಸಿದಂತ ಟೊಮೆಟೊನ ಒಂದು ಬೌಲಿಗೆ ಹಾಕಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಟ್ಟಿದೆ ತಣ್ಣಗಾದ ನಂತರ ಕೈನಲ್ಲಿ ಈ ರೀತಿ ಕಿವಚ್ಬೇಕು ಇದೇನು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ಕೈನಲ್ಲಿ ಬೇಡ ಅಂದ್ರೆ ನೀವು ಮಿಕ್ಸರ್ ಜಾರಿಗೆ ಸಹ ಹಾಕಿ ಪೂರ್ತಿ ಫೈನ್ ಆಗಿ ಪೇಸ್ಟ್ ಮಾಡ್ಕೋಬಹುದು ರೆಡಿ ಆಗಿದೆ ನೆಕ್ಸ್ಟ್ ಸಾಂಬಾರ್ ಮಾಡಕ್ಕೆ ಶುರು ಮಾಡೋಣ ಒಂದು ಪ್ಯಾನ್ಗೆ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ತಾ ಇದೀನಿ ತುಪ್ಪ ಹಾಕೊಂಡ್ರೆ ಇನ್ನು ರುಚಿಯಾಗಿರುತ್ತೆ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಒಂದು ಸಣ್ಣ ಚಮಚ ಆಗುವಷ್ಟು ಸಾಸಿವೆ ಹಾಗೆಯೇ ಒಂದು ಅರ್ಧ ಚಮಚ ಜೀರಿಗೆನ ಸೇರಿಸಿ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿ ಸೇರಿಸ್ತಾ ಇದೀನಿ ನಾನು ಯಾವಾಗಲೂ ಟೊಮ್ಯಾಟೊ ಸಾಂಬಾರಿಗೆ ಈ ರೀತಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೀನಿ ತುಂಬಾನೇ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ಉಪಯೋಗಿಸ್ತಾ ಇದ್ದವರು ಇಂಗಿನ ಒಗ್ಗರಣೆ ಹಾಕೊಳ್ಳಿ ಇದಕ್ಕೆ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಲೈಟಾಗಿ ಹೊಂಬಣ ಬರಬೇಕು ನೋಡಿ ಈ ರೀತಿ ಲೈಟಾಗಿ ಹೊಂಬಣ ಬರ್ತಿದ್ದ ಹಾಗೆ ಇದಕ್ಕೆ ಒಂದು ಐದರಿಂದ ಆರು ಒಣಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದ್ ಸ್ವಲ್ಪ ಕರಿಬೇವಿನ ಎಲೆಗಳು ಹಾಗೆಯೇ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿನ ಹೈ ಫ್ಲೇಮ್ನಲ್ಲಿ ಒಂದು ಸ್ವಲ್ಪ ಬಣ್ಣ ಬದಲಾಗೋ ತನಕ ಫ್ರೈ ಮಾಡಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ತುಂಬಾ ರುಚಿಯಾಗಿರುತ್ತೆ ಟೊಮೆಟೊ ಸಾರಿನಲ್ಲಿ ಈರುಳ್ಳಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದ ಹಾಗೆ ನಾವೇನು ಬೆಂದಿರೋ ಟೊಮೆಟೊನ ಕ್ಯೂ ಚಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೇ ನಿಮಗೆ ಈ ಸಾಂಬಾರ್ ಎಷ್ಟು ತಿಳಿಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು ನಾನು ಒಂದು ಗ್ಲಾಸ್ ಅಷ್ಟು ಮತ್ತೆ ಎಕ್ಸ್ಟ್ರಾ ನೀರನ್ನು ಸೇರಿಸಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದೀನಿ ಹಾಗೇನೆ ಖಾರಕ್ಕೆ ತಕ್ಕಷ್ಟು ಸಾಂಬಾರ್ ಖಾರದ ಪುಡಿನ ಸೇರಿಸ್ತಾ ಇದೀನಿ ಇಲ್ಲಿ ನಾನು ರಸಮ್ ಪುಡಿ ಸೇರಿಸ್ತಾ ಇಲ್ಲ ನಾರ್ಮಲ್ ಆಗಿ ಸಾಂಬಾರ್ಗೆಲ್ಲ ನಾವು ಖಾರದ ಪುಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೇನೆ ಆಡ್ ಮಾಡಿದೀನಿ ಹಾಗೆಯೇ ಟೊಮ್ಯಾಟೊ ಸಾರಿಗೆ ಯಾವತ್ತೂ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ತುಂಬಾನೇ ರುಚಿಯಾಗಿರುತ್ತೆ ಒಂದು ಸಣ್ಣ ಪೀಸ್ ಆಗೋಷ್ಟು ಬೆಲ್ಲ ಸೇರಿಸ್ತಾ ಇದೀನಿ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಅಥವಾ ಒಂದ್ ಕುದಿ ಬರೋ ತನಕ ನಾವು ಕುದಿಸಿದ್ರೆ ಸಾಕು ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋದಿಲ್ಲ ಇದು ಟೊಮೆಟೋನು ಆಲ್ರೆಡಿ ಬೆಂದಿರುತ್ತೆ ಈರುಳ್ಳಿ ಎಲ್ಲ ಒಗ್ಗರಣೆ ಚೆನ್ನಾಗಿ ಬೆಂದಿರೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ನೋಡಿ ಒಂದ್ ಕುದಿ ಬರ್ತಾ ಇದೆ ಚೆನ್ನಾಗಿ ಇಷ್ಟು ಕುದಿದ್ರೆ ಸಾಕು ನಮಗೆ ತಿಳಿಸಾರ ಥರ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆಯೇ ಬಹಳ ಬೇಗ ಆಗುವಂತದ್ದು ತರಕಾರಿ ಏನು ಇಲ್ಲ ಮನೆಯಲ್ಲಿ ಅಂದಾಗ ಈ ರೀತಿ ಒಮ್ಮೆ ಸಾಂಬಾರ್ ಮಾಡಿ ನೋಡಿ ತುಂಬಾನೇ ರುಚಿಕರವಾಗಿರುತ್ತೆ ಕೊನೆಯಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದೀನಿ ಬಿಸಿ ಬಿಸಿ ಟೊಮೆಟೊ ಸಾರು ಜೊತೆ ಅನ್ನ ತುಪ್ಪ ಹಾಗೆ ಸಂಡಿಗೆ ಇದ್ರು ಅಂತೂ ಆಹಾ ಸಕ್ಕದಾಗಿರುತ್ತೆ ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಟ್ರೈ ಮಾಡಿದ್ರೆ ಸೊ ನೋಡಿದ್ರೆ ಅಲ್ವಾ ವಿತಿನ್ ಫೈವ್ ಮಿನಿಟ್ಸ್ ಯಾವ ರೀತಿ ಟೊಮೆಟೊ ಸಾರು ಮಾಡೋದು ಅಂತ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು